ರಾಜ್ಯದಲ್ಲಿ ರಣಮಳೆಯ ಆರ್ಭಟ ನಿನ್ನೆ ಒಂದೇ ದಿನ ಮಳೆ ಹೊಡೆತಕ್ಕೆ ಐವರು ಬಲಿ ಬಾಲಕಿ ಸೇರಿ ಐದು ಮಂದಿ ಬಲಿ ಪಡೆದ ಮಳೆ ಬಿಡದಿಯ ದೊಡ್ಡಿಯಲ್ಲಿ ಐವತ್ತೆರಡು ವರ್ಷದ ಬೋರೇಗೌಡ ತುಮಕೂರಿನ ಮಧುಗಿರಿಯಲ್ಲಿ ನಿವೃತ್ತ ಶಿಕ್ಷಕ ಗಂಗಾಧರಪ್ಪ ಮಳೆಗೆ ಬಲಿ ನಾಡಿನೆಲ್ಲೆಡೆ ಸುರಿತಾ ಇರುವಂತಹ ಮಳೆಗೆ ರಾಜ್ಯದೆಲ್ಲೆಡೆ ಸುರಿತಾ ಇರುವಂತಹ ರಣಮಳೆಯಿಂದ ಐವರು ಬಲಿಯಾಗಿದ್ದಾರೆ ರಾಜ್ಯದಲ್ಲಿ ರಣಮಳೆಯ ಆರ್ಭಟ ಜೋರಾಗ್ತಲೇ ಇದೆ ನಿನ್ನೆ ಒಂದೇ ದಿನ ಮಳೆಯ ಹೊಡೆತಕ್ಕೆ ಐವರು ಬಲಿಯಾಗಿದ್ದಾರೆ ಬಾಲಕಿ ಸೇರಿದಂತೆ ಐದು ಮಂದಿಯನ್ನ ಬಲಿ ಪಡೆದಿದೆ ಈ ರಣಮಳೆ ಬಿಡದಿಯ ದೊಡ್ಡಿಯಲ್ಲಿ ಐವತ್ತೆರಡು ವರ್ಷದ ಬೋರೇಗೌಡ ತುಮಕೂರಿನ ಮಧುಗಿರಿಯಲ್ಲಿ ನಿವೃತ್ತ ಶಿಕ್ಷಕ ಗಂಗಾಧರಪ್ಪ ಇನ್ನು ಹುಬ್ಬಳ್ಳಿ ಬ್ಯಾಹಟ್ಟಿಯ ಆನಂದ ಹಿರೇಗೌಡ ನೀರು ಪಾಲಾಗಿದ್ದಾರೆ ರಾಯಚೂರಿನಲ್ಲಿ ಉದ್ವಾಳ ಗ್ರಾಮದ ಮೂರು ವರ್ಷದ ಶ್ರೀದೇವಿ ಗೋಡೆ ಕುಸಿದು ಸಾವನ್ನಪ್ಪಿದ್ರೆ ಬೆಂಗಳೂರಿನಿಂದ ರಾಯಚೂರಿನವರೆಗೆ ಹದಿನೈದಕ್ಕೂ ಹೆಚ್ಚು ಜಿಲ್ಲೆಗಳು ತತ್ತರಿಸಿ ಹೋಗ್ತಾ ಇವೆ ಕಳೆದ ರಾತ್ರಿ ಬೆಂಗಳೂರು ಸೇರಿದಂತೆ ಹೊರವಲಯದಲ್ಲಿ ಭಾರಿ ಮಳೆಯಾಗಿದೆ ಬೆಂಗಳೂರಿನ ಸ್ಕೂಲ್ ಕಾಲೇಜುಗಳಿಗೆ ಇಂದು ರಜೆಯನ್ನ ಘೋಷಣೆ ಮಾಡಲಾಗಿದೆ ರಾಮನಗರ ಚನ್ನಪಟ್ಟಣ ಕುಂಭದ್ರೋಣ ಮಳೆಗೆ ಹೋಗಿವೆ ಇನ್ನು ನಾಲ್ಕು ದಿನ ರಾಜ್ಯದಲ್ಲಿ ಇದೇ ಪರಿಸ್ಥಿತಿ ಇರುತ್ತೆ ಅಂತ ಹೇಳಿ ಈಗಾಗಲೇ ಹವಾಮಾನ ಇಲಾಖೆಯಿಂದ ಎಚ್ಚರಿಕೆ ಕೂಡ ಸಿಕ್ಕಿರುವಂತದ್ದು ಸದ್ಯ ರಾಜ್ಯದಲ್ಲಿ ಸುರಿತಾ ಇರುವಂತಹ ಮರಣ ಮಳೆಗೆ ನಿನ್ನೆ ಒಂದೇ ದಿನ ಐದು ಮಂದಿ ಸಾವನ್ನಪ್ಪಿದ್ರೆ ಇನ್ನು ಅದೆಷ್ಟು ಅನಾಹುತಗಳಾಗುತ್ತೋ ಅನ್ನುವಂತಹ ಆತಂಕದಲ್ಲೇ ರಾಜ್ಯದ ಜನ ಕಾಲ ಕಳೆಯುವಂತಹ ಪರಿಸ್ಥಿತಿ ಎದುರಾಗ್ತದೆ ಯಾಕಂತ ಹೇಳಿದ್ರೆ ಕಳೆದ ಕೆಲ ದಿನಗಳಿಂದ ಕೂಡ ಗಮನಿಸ್ತಲೇ ಇದ್ದೀವಿ ಮಳೆ ಶುರುವಾದಾಗಿಂದ ಕೂಡ ಯಾವ ರೀತಿ ಅದರಿಂದ ಎಫೆಕ್ಟ್ ಆಗ್ತದೆ ಅಂತ ಹೇಳಿ ಅದರಲ್ಲೂ ಕೂಡ ನಿನ್ನೆ ಮೊನ್ನೆಯಿಂದ ಸುರಿದಂತಹ ರಣಮಳೆಗೆ ಭಾಗಶಃ ರಾಜ್ಯದ ಸಾಕಷ್ಟು ಭಾಗಗಳು ಕೂಡ ಜಲಾವೃತ ಆಗ್ತಾ ಇರುವಂಥದ್ದು ಗಮನಿಸ್ತಾ ಇದ್ದೀವಿ ಮೈಸೂರಿನ ರಸ್ತೆಗಳನ್ನು ರಸ್ತೆಗಳನ್ನ ಎಷ್ಟರ ಮಟ್ಟಿಗೆ ಜಲಾವೃತ ಆಗ್ತದೆ ಜನ ಯಾವ ರೀತಿ ಪರದಾಡುವಂತಹ ಪರಿಸ್ಥಿತಿ ಎದುರಾಗ್ತದೆ ಅಂತ ಹೇಳಿ ಮಡಿಕೇರಿ ರಾಮನಗರ ಮಂಡ್ಯ ಮೈಸೂರು ಈ ಭಾಗದಲ್ಲೆಲ್ಲ ಮಳೆಯ ಪ್ರಮಾಣ ಜಾಸ್ತಿ ಆಗ್ತಿರೋದ್ರಿಂದ ಮನೆಗಳು ಜಲಾವೃತ ಆಗ್ತಾ ಇದೆ ರಸ್ತೆಗಳು ಮುಳುಗಡೆ ಆಗ್ತಾ ಇದೆ ಜನಸಂಚಾರ ಅಸ್ತವ್ಯಸ್ತ ಆಗ್ತದೆ ಜನ ಜಾನುವಾರು ಜೀವನ ಅಸ್ತವ್ಯಸ್ತ ಆಗ್ತಾ ಇರುವಂತಹ ಘಟನೆಗಳು ಒಂದು ಕಡೆಯಾದ್ರೆ ಮತ್ತೊಂದು ಕಡೆ ತಾವು ಬೆಳೆದಂತಹ ಬೆಳೆ ಹಾನಿ ಆಗ್ತಾ ಇದೆ ಅನ್ನುವಂತಹ ಟೆನ್ಷನ್ ನಲ್ಲಿದ್ದಂತಹ ಜನ ತಮ್ಮ ಕುಟುಂಬದಲ್ಲೇ ಇರುವಂತಹ ಕೆಲವರನ್ನ ಕಳೆದುಕೊಳ್ಳುವಂತಹ ಘಟನೆಗಳಾಗ್ತಾ ಇರುವಂತದ್ದು ಎಷ್ಟೋ ಜನ ನದಿ ಅಥವಾ ಸೇತುವೆ ಆಗಿರಬಹುದು ರಸ್ತೆಗಳನ್ನ ದಾಟೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಕೊಚ್ಚ ಹೋಗಿರೋದಾಗಿರಬಹುದು ಅಥವಾ ಮನೆಯ ಗೋಡೆಗಳು ಕುಸಿದು ಸಾವನ್ನಪ್ಪಿರುವಂತಹ ಘಟನೆಗಳಾಗಿರಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ಸಿಗ್ತಾ ಇದೆ ಅಷ್ಟರ ಮಟ್ಟಿಗೆ ಈ ರಣಮ ರಣಮಳೆಯ ಅವಾಂತರ ಜಾಸ್ತಿ ಆಗ್ತಾ ಇರುವಂತದ್ದು ಮೈಸೂರು ಹಾಗೆ ರಾಮನಗರದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ ದಿನನಿತ್ಯ ಸಂಚರಿಸ್ತಾ ಇದ್ದಂತಹ ರಸ್ತೆಗಳೇ ಜಲಾವೃತ ಆಗಿದೆ ಚಿಕ್ಕಬಳ್ಳಾಪುರದಲ್ಲಿ ಕೂಡ ರಸ್ತೆ ರಸ್ತೆ ಮೇಲೆ ನೀರು ಹರಿತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ವಿ ಮತ್ತೊಂದು ಕಡೆ ರಾಮನಗರದಲ್ಲಿ ಕಾರು ಯಾವ ರೀತಿ ಪಲ್ಟಿ ಆಗ್ತದೆ ಕೊಚ್ಕೊಂಡು ಹೋಗ್ತದೆ ಅಂತ ಹೇಳಿ ನಿನ್ನೆ ಕೂಡ ನ್ಯಾಷನಲ್ ಹೈವೇ ಯಾವ ರೀತಿ ಮುಳುಗಡೆಯಾಗಿತ್ತು ಅನ್ನೋದನ್ನ ಗಮನಿಸ್ತಾ ಇದ್ವಿ ಬಹುತೇಕ ರಾಜ್ಯದ ಎಲ್ಲಾ ಭಾಗಗಳಲ್ಲೂ ಕೂಡ ಇದೇ ರೀತಿಯ ಮಳೆಯ ಆರ್ಭಟ ಮುಂದುವರಿತಾ ಇದೆ ಈಗಾಗ್ಲೇ ರೈತರು ಬೆಳೆದಿದ್ದಂತಹ ಬೆಳೆ ಹಾನಿ ಆಗಿರಬಹುದು ಅದರಿಂದ ಹೇಗಪ್ಪ ಹೊರಬರುವುದು ಬರುವುದು ಹೇಗ್ ಜೀವನ ನಡೆಸೋದು ಅಂತ ಆತಂಕದಲ್ಲಿದ್ದಂತಹ ಜನರಿಗೆ ಹೊಡೆತದ ಮೇಲೆ ಹೊಡೆತ ಬೀಳ್ತಾ ಇದೆ ಈಗಾಗ್ಲೆ ಕೊರೋನಾ ಆಗಿರಬಹುದು ನಾನಾ ರೀತಿಯ ಸಂಕಷ್ಟಗಳಿಂದ ಈಗಾಗ ಒಂದ್ ಮಟ್ಟಿಗೆ ಪಾರಾಗಿ ಒಂದಷ್ಟು ಮಟ್ಟಿಗೆ ಜೀವನವನ್ನ ಕಟ್ಕೊಳ್ತೀವಿ ಇನ್ನೇನು ನೆಮ್ಮದಿಯಾಗಿರ್ಬೇಕು ಅನ್ನುವಂತಹ ಹೊತ್ತಲ್ಲೇ ಈ ಮಳೆ ಕೂಡ ಬರೆ ಗಾಯದ ಮೇಲೆ ಬರೆ ಇಳಿಯುವಂತೆ ಹೊಡೆತದ ಮೇಲೆ ಹೊಡೆತ ಕೊಡ್ತಾ ಇದೆ ಕೇವಲ ನದಿಗಳು ಮಾತ್ರ ಅಂತಲ್ಲ ಕೆರೆ ಕಟ್ಟೆಗಳು ಕೂಡ ಒಡೆದು ಹೋಗ್ತಾ ಇದೆ ಕೋಡಿ ಬಿದ್ದು ನೀರು ನದಿಯ ಮಟ್ಟದಲ್ಲಿ ಹರಿತಾ ಇದೆ ಅಂತ ಹೇಳಿದ್ರೆ ರಾಮನಗರದಲ್ಲಿ ಇವೆಲ್ಲವೂ ಕೂಡ ಕೆರೆಯಿಂದ ಆದಂತಹ ಅನಾಹುತಗಳು ಕೆರೆ ಕಟ್ಟೆಗಳಾಗಿರಬಹುದು ಕೋಡಿ ಬಿದ್ದು ಈ ರೀತಿ ನೀರು ಹರಿತಾ ಇದೆ ಹೀಗಾಗಿ ಸಾಕಷ್ಟು ಮನೆಗಳು ಜಲಾವೃತ ಆದರೆ ನ್ಯಾಷನಲ್ ಹೈವೇ ರಾಷ್ಟ್ರೀಯ ಹೆದ್ದಾರಿಗಳು ಕೂಡ ಮುಳುಗಡೆಯಾಗುವಂತಹ ಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರುವಂತದ್ದು ಗಮನಿಸ್ತಾ ಇರ್ಬೋದು ಚಿಕ್ಕಬಳ್ಳಾಪುರದಲ್ಲಿ ರಸ್ತೆಯಲ್ಲಿ ಹರಿತಾ ಇರುವಂತಹ ನೀರ್ನಲ್ಲೇ ಜನ ಬಟ್ಟೆ ತೊಳಿತಾ ಇದ್ದಾರೆ ಬಹುಶಃ ಈ ರೀತಿ ಮಾಡೋದು ಕೂಡ ತಪ್ಪು ಯಾಕಂತ ಹೇಳಿದ್ರೆ ಯಾವಾಗ ನೀರಿನ ಮಟ್ಟ ಜಾಸ್ತಿ ಆಗುತ್ತೋ ನೀರಿನ ಪ್ರಮಾಣ ಜಾಸ್ತಿ ಆಗುತ್ತೋ ಗೊತ್ತಿರೋದಿಲ್ಲ ಏಕಾಏಕಿ ಒಮ್ಮೆಲೆ ನೀರು ನುಗ್ತು ಅಂತ ಹೇಳಿದ್ರೆ ಅದರಿಂದ ಕೂಡ ಸಾಕಷ್ಟು ಅನಾಹುತಗಳಾಗತ್ತೆ ಅವೆಲ್ಲವನ್ನ ಇಟ್ಕೊಂಡು ಜನ ನಾವೇನು ಮಾಡ್ತೀವಿ ಅನ್ನೋದನ್ನ ಕೆಲಸ ಮಾಡಬೇಕಾದ್ರೆ ಯೋಚನೆ ಮಾಡಬೇಕಾಗತ್ತೆ ಬಟ್ ಇಂತಹ ಹುಚ್ಚಾಟಗಳಿಂದ ಎಷ್ಟೋ ಬಾರಿ ಪ್ರಾಣಕ್ಕೆ ಕುತ್ತು ತರುವಂತಹ ಸಂಗತಿಗಳು ಎದುರಾಗಿರುವಂತದ್ದು ಮತ್ತೊಂದು ಕಡೆ ರಾಮನಗರ ನಿನ್ನೆಯಿಂದ ರಾಮನಗರದ ವಿಜುವಲ್ಗಳನ್ನ ಗಮನಿಸ್ತಾ ಇದ್ರೆ ನಿಜಕ್ಕೂ ಒಂದ್ ರೀತಿಯಲ್ಲಿ ಭಯ ಆಗತ್ತೆ ನಮ್ಗೆನೆ ನೋಡೋಂಥವ್ರಿಗೆ ಭಯ ಆಗತ್ತೆ ಅಂತ ಹೇಳಿದ್ರೆ ಇನ್ನು ಅಲ್ಲಿನ ಜನರ ಪರಿಸ್ಥಿತಿ ಏನು ರೈಲ್ವೆ ಟ್ರ್ಯಾಕ್ ಮೇಲೆ ನೋಡಿದ್ರು ನೀರು ರಾಷ್ಟ್ರೀಯ ಹೆದ್ದಾರಿ ನೋಡಿದ್ರು ನೀರು ಸಂಚಾರ ವ್ಯವಸ್ಥೆನೆ ಬಂದ್ ಮಾಡುವಂತಹ ಪರಿಸ್ಥಿತಿ ಅಲ್ಲಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಎಷ್ಟರ ಮಟ್ಟಿಗೆ ಮಳೆಯಿಂದ ಅಲ್ಲಿ ಅನಾಹುತಗಳಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಅಹ್ ಬೆಳೆಯೆಲ್ಲ ಫುಲ್ ಹಾನಿಯಾಗಿದೆ ಮಂಡ್ಯದಲ್ಲಿ ವಿಜುವಲ್ ನ ಗಮನಿಸ್ತಾ ಇದ್ದೀವಿ ಅಡಿಕೆ ತೆಂಗು ತೋಟಕ್ಕೆ ಕೂಡ ಮಳೆ ನೀರು ನುಗ್ಗಿರುವಂತದ್ದು ಪಕ್ಕದಲ್ಲೇನೆ ನದಿ ಹರಿತಾ ಇರುವಂತದ್ದು ಚಾನಲ್ ನೀರು ಕೂಡ ಅಲ್ಲಿ ಬರ್ತಿರೋದರಿಂದ ಅಲ್ಲಿರುವಂತಹ ಜನರಿಗೂ ಕೂಡ ಆತಂಕ ಎದುರಾಗ್ತಾ ಇದೆ ಯಾವಾಗ ಏನು ಆಗ ಆಗುತ್ತೋ ಅನ್ನುವಂತಹ ಭಯದಲ್ಲೇ ಅಲ್ಲಿನ ಜನ ಬದುಕ್ತಾ ಇದ್ದಾರೆ